ಏಷ್ಯಾ ಪ್ರಶಸ್ತಿ ವಿಜೇತರು ಸನ್ಶೈನ್ ಎಂಟರ್ಪ್ರೈಸಸ್ ಸಂಸ್ಥಾಪಕರಾಗಿರುವ ಮಡಿಬಾಳಪ್ಪ ಬಿದ್ರಗಡ್ಡಿ. ಗುರಿಯಿದ್ದವನು ಎಂದಿಗೂ ಸೋಲಲಾರ ಅನ್ನೋ ಮಾತಿಗೆ ಪ್ರತ್ಯಕ್ಷ ಸಾಕ್ಷಿ ಸನ್ಶೈನ್ ಎಂಟರ್ಪ್ರೈಸಸ್ ಸಂಸ್ಥಾಪಕ ಮಡಿವಾಳಪ್ಪ ಬಿದರಗತ್ತಿ. ಅಂದು ಸಣ್ಣ ಗುರಿಯೊಂದಿಗೆ ಮಡಿವಾಳಪ್ಪನವರು ಶುರು ಮಾಡಿದ ಉದ್ಯಮ ಇವತ್ತು ರಾಷ್ಟ್ರ ಮಟ್ಟಕ್ಕೆ ಬೆಳೆದು ನಿಂತಿದೆ. ಸನ್ಶೈನ್ ಎಂಟರ್ಪ್ರೈಸಸ್ ಅಕ್ಕಿ ಟ್ರೇಡಿಂಗ್ನಿಂದ ಹಿಡಿದು ಗೋಧಿ, ಭತ್ತ, ಗೋಣಿಚೀಲ ಆಮದು ಮಾಡುವುದರಲ್ಲೂ ಈ ಕಂಪನಿ ಟಾಪ್ನಲ್ಲಿದೆ. 2006 ಶುರುವಾದ ಈ ಸನ್ಶೈನ್ ಎಂಟರ್ಪ್ರೈಸಸ್ ಇವತ್ತು ವರ್ಷಕ್ಕೆ 400-500 crore ವಹಿವಾಟು ನಡೆಸ್ತಾ ಇದೆ. ಬಡ ಕುಟುಂಬದಲ್ಲಿ ಹುಟ್ಟಿದ್ರೂ ಮಡಿವಾಳಪ್ಪನವರಿಗೆ ಗುರಿ ನಿಖರವಾಗಿತ್ತು. ಕಡು ಬಡತನದ ಮಧ್ಯೆಯೂ PG ಓದಿದ್ರು. ಆದರೆ ಇಷ್ಟಕ್ಕೆ ಕಷ್ಟ ಮುಗ್ದಿರಲಿಲ್ಲ. ಮುಂದೆ ಹೋಟೆಲ್, ಮೆಡಿಕಲ್ ಶಾಪ್ ಹೀಗೆ ಎಲ್ಲ ಕಡೆ ಮಡಿವಾಳಪ್ಪ ಕೆಲಸ ಮಾಡಿದ್ರು. ಕಷ್ಟದ ದಿನಗಳನ್ನು ಎದುರಿಸಿದ್ರು. ಕೊನೆಗೆ ಇನ್ಫೋಸಿಸ್ನ ಅಕ್ಷರ ಫೌಂಡೇಶನ್ನಲ್ಲಿ ಕರಿಯರ್ ಶುರು ಮಾಡಿದ ಮಡಿವಾಳಪ್ಪ 1.5 years ಕೆಲಸ ಮಾಡಿದ್ರು. ಬಳಿಕ 2006 ಸ್ವಂತ ಉದ್ಯಮವನ್ನ ಶುರು ಮಾಡಿದ್ರು. ಸನ್ಶೈನ್ ಎಂಟರ್ಪ್ರೈಸಸ್ ಹೆಸರಿನಡಿ ಶುರುವಾದ ಈ ಕಂಪನಿ ಆರಂಭದಲ್ಲಿ ಸೋಲಾರ್ ಸಾಧನಗಳನ್ನು ಸರಬರಾಜು ಮಾಡ್ತಾ ಇತ್ತು. 7 ಕಾಲ ಇದೇ ಉದ್ಯಮದಲ್ಲಿದ್ದ ಮಡಿವಾಳಪ್ಪ ಮುಂದೆ ಧಾನ್ಯಗಳ ಆಮದು ಉದ್ಯಮಕ್ಕೆ ಧುಮುಕಿದ್ರು. ಇದರ ಜೊತೆಗೆ ಗೋಣಿ ಚೀಲಗಳ ಆಮದಿಗೂ ಮುಂದಾದ್ರು. ಉತ್ತರ ಭಾರತ ಸೇರಿದಂತೆ ಸನ್ಶೈನ್ ಎಂಟರ್ಪ್ರೈಸಸ್ ಮಲೇಷ್ಯಾದವರೆಗೂ ವ್ಯಾಪಾರದ ವ್ಯಾಪ್ತಿಯನ್ನ ವಿಸ್ತರಿಸಿಕೊಂಡಿದೆ. ಇಂದು ಈ ಕಂಪನಿಯಲ್ಲಿ ಸುಮಾರು 120 ಹೆಚ್ಚು ಜನ ಉದ್ಯೋಗಿಗಳು ಕೆಲಸ ಮಾಡ್ತಿದ್ದಾರೆ. ಮಡಿವಾಳಪ್ಪ ಕೇವಲ ಈ ಉದ್ಯಮದಲ್ಲಿ ಮಾತ್ರವಲ್ಲದೆ ಸಾಮಾಜಿಕ ಕ್ಷೇತ್ರದಲ್ಲೂ ಗುರುತಿಸಿಕೊಂಡಿದ್ದಾರೆ. ಬಡ ಕುಟುಂಬದಲ್ಲಿ ಹುಟ್ಟಿ ಇಂದು 100 ಕುಟುಂಬಕ್ಕೆ ಉದ್ಯೋಗದಾತರಾಗಿರುವ ಸನ್ಶೈನ್ ಎಂಟರ್ಪ್ರೈಸಸ್ನ ಸಂಸ್ಥಾಪಕರಾದ ಮಡಿವಾಳಪ್ಪ ಬಿದರಗದ್ದಿಯವರಿಗೆ ನ್ಯೂಸ್ ಫಸ್ಟ್ ಸ್ಟಾರ್ ಆಫ್ ಕರ್ನಾಟಕ ಪ್ರಶಸ್ತಿ ನೀಡಿ ಗೌರವಿಸ್ತಾ ಇದೆ. ಸನ್ಶೈನ್ ಎಂಟರ್ಪ್ರೈಸಸ್ನ ಮಿಸ್ಟರ್ ಮಡಿವಾಳಪ್ಪ ಬಿದರಗಡ್ಡಿಯವ್ರನ್ನ ನಾನು ವೇದಿಕೆಗೆ ಬರಮಾಡಿಕೊಳ್ತೀನಿ. ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ದೇಶದಲ್ಲಿ ಎಸ್ಪೆಷಲಿ ಉತ್ತರ ಕರ್ನಾಟಕದಲ್ಲಿ ಉದ್ಯಮಿಗಳನ್ನು ಗುರುತಿಸಿ ಅವರಿಗೆ ಒಂದು ಹೆಚ್ಚು ಪ್ರೋತ್ಸಾಹವನ್ನು ಕೊಡುವಂಥ ಅತ್ಯುತ್ತಮವಾದಂಥ ಕಾರ್ಯಕ್ರಮ ಆಗಿದೆ ಇದು. ನ್ಯೂಸ್ ಫಸ್ಟ್ ಕನ್ನಡ ಈ ನಮ್ಮ ಎಲ್ಲ ಯುವ ಉದ್ಯಮಿಗಳನ್ನು ಗುರುತಿಸಿ ಒಂದು ಸಮಾಜದಲ್ಲಿ ನಾವು ಯಾವ ರೀತಿ ಬೆಳೆದು ಬಂದಿದ್ದೀವಿ, ಎಷ್ಟು ಜನಕ್ಕೆ ನಾವು ಉದ್ಯೋಗನ ಕೊಟ್ಟಿದ್ದೀವಿ, ಎಷ್ಟು ಕುಟುಂಬಗಳು ನಮ್ಮ ಜೊತೆ ಜೀವನ ಸಾಗಿಸ್ತಾ ಇದ್ದೀವಿ ಅನ್ನೋದನ್ನು ನಿಮ್ಮ ಚಾನಲ್ ನ್ಯೂಸ್ ಫಸ್ಟ್ ಕನ್ನಡ ಇವತ್ತು ಎಲ್ಲ ಕರ್ನಾಟಕದ ಜನತೆಗೆ ತೋರಿಸ್ತಾ ಇದೆ. ಇದು ಭಾಳ ಹೆಮ್ಮೆಯ ವಿಷಯ ನಮಗಾತು, ಎಲ್ಲ ಜನಕ್ಕೂ ಕೂಡ. ಇದು ಕನ್ನಡಿಗರಿಗೆ ಒಂದು ಚಾನಲ್ಲು, ಇದು ಕನ್ನಡಿಗರಿಗೆ ಒಂದು ಹೆಮ್ಮೆ ತರತಕ್ಕಂಥ ವಿಷಯ.